ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ ನೀಡುವುದು ಬೇಡ, ಉಮೇಶ್ ಜಾಧವ್ ಅವರಿಗೆ ಮತ ಹಾಕುವಂತೆ ಮುಸ್ಲಿಂ ಜನಾಭಿಪ್ರಾಯ ಸಭೆಯಲ್ಲಿ ಮಾತುಕತೆಗಳು ಕೇಳಿಬಂದಿವೆ. ಕಲಬುರಗಿ ನಗರದಲ್ಲಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ವತಿಯಿಂದ ನಡೆದ ಜನಾಭಿಪ್ರಾಯ ಸಭೆಯಲ್ಲಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಕಲಬುರಗಿಯಲ್ಲಿ ಯಾರನ್ನ ಬೆಂಬಲಿಸಬೇಕೆಂದು ಅಭಿಪ್ರಾಯ ಸಂಗ್ರಹಿಸಲು ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಈ ವೇಳೆ ಖರ್ಗೆ ವಿರುದ್ಧ ಬಹುತೇಕ ಮಂದಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ದಿವಂಗತ ಖಮ್ರುಲ್ ಇಸ್ಲಾಂರನ್ನ ಮಲ್ಲಿಕಾರ್ಜುನ್ ಖರ್ಗೆ ಕಡೆಗಣಿಸಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಮುಸ್ಲಿಂ ಮತದಾರರನ್ನ ಓಲೈಸಲು ಬರುವ ಖರ್ಗೆ ಗೆದ್ದ ಮೇಲೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಹಲವರು ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸೋಣ, ಆದರೆ ಲೋಕಸಭೆಯಲ್ಲಿ ಖರ್ಗೆ ಅವರಿಗೆ ಮತ ನೀಡೋದು ಬೇಡ. ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ, ಹೀಗಾಗಿ ಎರಡೂ ಪಕ್ಷವನ್ನ ದೂರವಿಟ್ಟು ಮೂರನೇ ವ್ಯಕ್ತಿ ಆಯ್ಕೆ ಮಾಡಬೇಕು. ಸರಿಯಾದ ವ್ಯಕ್ತಿ ಇಲ್ಲವಾದಲ್ಲಿ ಉಮೇಶ್ ಜಾಧವ್ ಅವರಿಗೆ ಸಪೋರ್ಟ್ ಮಾಡಬೇಕೆಂದು ಸಭೆಯಲ್ಲಿ ಒಕ್ಕೂರಲಿನ ಧ್ವನಿ ಕೇಳಿ ಬಂದಿದೆ. ದೀನ್ ಕೆ ಸಾಥ್ ಹರ್ ಏಕ್ ಕೆ ಲಿಯೆ ದುಆ ಕರ್ತಾ ಹೂಂ. ಇಸ್ಲಿಯೆ ಮೈ ಮುಖ್ತಸರ್ ಕಹತೆ ಹುಯೆ ಖರ್ಗೆ ಸಾಹಬ್ ಕೆ ಬಿಲ್ಕುಲ್ ಖಿಲಾಫ್ ಕೀಜಿಯೆ, ಓಪನ್ಲಿ ಕೀಜಿಯೆ. ಮೈ ತೋ ಓಪನ್ ಆ ಗಯಾ. ಕ್ಯಾ ಬಾತ್ ಹೈ, ಕ್ಯಾ ಬಾತ್, ಮೈ ಓಪನ್ ಹೂಂ. ಅಬ ಜಿಸ್ ದಿನ್ ಸೇ ಹಮ್ ಇಸ್ಲಾಮ್ ಕಿ ಜೋ ಹೈ ಆಜ್ ಯೇ ದುನಿಯಾ ಸೇ ಜೋ ಪರ್ದಾ ಕರ್ ಗಯೆ ಹೈ ಉಸ್ಮೇ ಉಸ್ಕೀ ಉಸ್ಕೀ ಶರಾರತ್ ಉಸ್ಕೀ ಜಿದ್ ಶಾಮಿಲ್ ಥಿ ಆಜ್ ಆಜ್ ದುನಿಯಾ ಮೇ. ಬಹುತ್ ತಕಲೀಫ ದಿಯಾ ಹಮಾರೇ ಲೀಡರ್ ಕೋ. ಹಮಾರಾ ಲೀಡರ್ ಹಮಾರಿ ಹಿಫಾಜತ್ ಕರ್ತಾ ಥಾ ಅಲ್ಲಾಹ್ ಕೆ ಕರಮ್ ಸೇ ಬಹುತ್ ಹರ್ ಚೀಜ್ ಮೇ. ಈದ್ಗೆ ಕಾ ಮಾಮಲಾ ಮಾಲೂಮ್ ನಹೀ ಆಪ್ಕೋ, ಈದ್ಗೆ ಕೆ ಲಿಯೆ ಕೌನ್ ರಖನೇ ಡಾಲ್ ರಹಾ ಥಾ ಅಪ್ನಿ ಕೌಮ್ ಕೆ ಲಿಯೆ ಉಸ್ಕೋ ಮುಕ್ತ ಯೇ ಕರ್ನೆ ವಾಲಾ ಥಾ ಖಮ್ರ ಇಸ್ಲಾಮ್ ಕಾ. ಫಿರ್ ಕ್ಯಾ ಬೋಲ್ತೇ ಹೋ, ಫಿರ್ ಕ್ಯಾ ಬೋಲ್ತೇ ಹೋ ಸಾಹಬ್. ಅಭಿ ಸೋಗನ್ ಯಾ ಕೋಯಿ ಕಾಂಗ್ರೆಸ್ ಹೀ ನಹೀ ಹೈ, ಕೋಯಿ ದಲ್ಲಾಲ್ ನಹೀ ಹೈ, ಪೂರೆ ಇಮಾಮ್ ವಾಲೆ ಹೈ. ಪಾರ್ಟಿ ಛೋಡಿಯೇ, ಪೂರಾ ಮಿಲ್ಕರ್ ಜಾಯಿನ್ ಹೋಕರ್ ಜಾಕರ್ ಉಮೇಶ್ ಜಾಧವ್ ಸೇ ಮಿಲಿಯೇ. ಲೋಗ್ ಅಗರ್ ಕೋಯಿ ತಾಬೀರ್ ಹೈ ಉನ್ಕೆ ರೂಹ್ ಅಗರ್ ತಕ್ಕೀನ್ ಪಹುಂಚ್ತಿ ಹೈ ತೋ ಮಲ್ಲಿಕಾರ್ಜುನ್ ಖರ್ಗೆ ಕಿ ಹಾರ್ ಜೋ ಹೈ ಅಪ್ನೆ ಬದಲ್ ಜಾತೆ ಹೈ, ಉನ್ಕಿ ರೂಹ್ ತಕ್ಕೀನ್ ಪಹುಂಚ್ತಿ ಹೈ. ಹಮಾರೇ ಪಾಸ್ ಕೋಯಿ ಆಪ್ಷನ್ ನಹೀ ಹೈ ತೋ ಜಾನಾ ಏಕ ಅಲಗ್ ಬಾತ್ ಹೈ. ಹಮ್ ಶಖ್ಸಿಯತ್ ಪೆ ವೋಟ್ ನಹೀ ದೇ ಸಕ್ತೆ, ಯೇ ಹಮೇ ಅಖ್ತಿಯಾರ್ ನಹೀ ಹೈ. ಶಖ್ಸಿಯತ್ ಪೆ ವೋಟ್ ಕರೋ ಆಪ್ ಜೋ ಹೈ ಸಿರ್ಫ ಶಹರ್ ಗುಲ್ಬರ್ಗಾ ಕಿ ಜೋ ಹೈ ಸೋಚ ರಖೋ. ಹಮಾರಾ ಜೋ ಹೈ ಸೋಚನೆ ವಾಲೆ ಬಹುತ್ ಸೇ ಹೈ. ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಆಲ್ ಇಂಡಿಯಾ ಮಿಲ್ಲಿ ಮುಸ್ಲಿಮ್ ಪರ್ಸನಲ್ ಹೈ, ಬಹುತ್ ಸೇ ಜಮಾತೆ ಹೈ. ಹಮಕೋ ಜೋ ಹೈ ನಾ ಸಿರ್ಫ ಶಹರ್ ಕೆ ಅಗರ್ ಸೋಚನಾ ಹೈ ತೋ ಖಮ್ರ ಇಸ್ಲಾಮ್ ಕಿ ಜೋ ಹೈ ನಾ ಶಖ್ಸಿಯತ್ ಕೋ ಹಮಾರೇ ದಿಲ್ ಮೇ ರಖ್ ಕೆ ಔರ್ ಉನ್ಕೆ ರೂಹ್ ಕೋ ತಸ್ಕೀನ್ ಅಗರ್ ಪಹುಂಚ್ತಿ ಹೈ ತೋ ಉನ್ಕೆ ಲಿಯೆ ಜೋ ಹೈ ನಾ ಖಮ್ರ ಇಸ್ಲಾಮ್ ಯೇ ಮೈನೆ ಬೋಲ್. ಜೈಸೆ ಹಮ್ ಆಗೇ ಬಢ್ನಾ ಚಾಹಿಯೇ ಔರ್ ಹಾಲಾತ್ ಇತನೆ ಬಡೆ ಗಂಭೀರ ಹಾಲಾತ್ ಹೈ, ದಿನ ಬ ದಿನ ಹಾಲಾತ್ ಕೆ ಅಂದರ್ ಬಹುತ್ ಹೀ ನಾಗುಜೀ ಹಾಲಾತ್ ಕೋ ಹಮ್ ಅಪ್ನೆ ನಿಗಾಹ್ ಸೇ ದೇಖ್ ರಹೆ ಹೈ. ಲೇಕಿನ್ ಹಮ್ ಮುಸಲ್ಮಾನ್ ಹೈ, ಇಮಾನ್ ವಾಲೇ ಹೈ, ಹರ್ ಜಮಾನೆ ಕೆ ಅಂದರ್ ಹಾಲಾತ್ ತೋ ಆತೇ ರಹತೆ ಹೈ. ಲೇಕಿನ್ ಇನ್ ಹಾಲಾತ್ ಕಾ ಮುಕಾಬಲಾ ಕರ್ತೆ ಹುವೆ ಹಮ್ ಸಬ್ ಕೋ ಆಗೆ ಬಢ್ನಾ ಹೈ. ಮುಸಲ್ಮಾನ್ ಕಮಿ ಕಿ ಪೀಚೆ ನಹೀ ರಹತೆ, ಮುಸಲ್ಮಾನ್ ತೋ ಹರ್ ಹಾಲತ್ ಮೇ ಅಲ್ಲಾಹ್ ಕಿ ಮದದ್ ಔರ್ ಅಲ್ಲಾಹ್ ಕಿ ಮದದ್. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ವೇಳೆ ನಿಖಿಲ್ ಸ್ಪರ್ಧೆ ಮಾಡುತ್ತಿರುವುದು ಏಕೆ ಎಂಬ ಬಗ್ಗೆ ಮೂರು ಪ್ರಬಲ ಕಾರಣಗಳನ್ನು ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಅದೇನು ಅಂತೀರಾ? ಈ ವರದಿ ನೋಡಿ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ವೇಳೆ ನಿಖಿಲ್ ಸ್ಪರ್ಧೆ ಮಾಡುತ್ತಿರುವುದು ಏಕೆ ಎಂಬ ಬಗ್ಗೆ ಮೂರು ಪ್ರಬಲ ಕಾರಣಗಳನ್ನ ಸಿಎಂ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅವರು ನೀಡಿದ್ದಾರೆ. ಅವುಗಳು ಯಾವುವೆಂದರೆ, ಮೊದಲನೆಯದಾಗಿ, ನನ್ನ ಮಗನನ್ನ ಅಧಿಕಾರಕ್ಕೆ ಕರೆತರುತ್ತಿರುವುದು ಎಂಪಿಯಾಗಿ ಮೆರೆಸೋಕೆ ಅಲ್ಲ, ನೋವಿನಲ್ಲಿರುವ ಮಂಡ್ಯ ಜಿಲ್ಲೆಯ ಜನರ ಕಣ್ಣೀರು ಒರೆಸೋಕೆ. ಎರಡನೆಯದ್ದಾಗಿ, ನನಗೆ ಹೃದಯ ಶಸ್ತ್ರಚಿಕಿತ್ಸೆಯಾಗಿ ಅನಾರೋಗ್ಯವಾಗಿದ್ದ ವೇಳೆ ರಾಜಕೀಯವಾಗಿ ನಿಮಗೆ ಬೆಂಬಲವಾಗಿ ನಿಲ್ಲುವೆ, ನಾನು ಹಲವು ಕ್ಷೇತ್ರಗಳಿಗೆ ನಿಮ್ಮ ಪರವಾಗಿ ಹೋಗುತ್ತೇನೆ ಎಂದ.
ಅವನು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನಗೆ ಬೆಂಬಲವಾಗಿ ನಿಲ್ಲಲು ರಾಜಕೀಯಕ್ಕೆ ಬಂದಿದ್ದಾನೆ. ಮೂರನೆಯದ್ದಾಗಿ, ನಿಖಿಲ್ ಪ್ರಜ್ವಲ್ರನ್ನ ಕುಟುಂಬ ವ್ಯಾಮೋಹದಿಂದ ರಾಜಕಾರಣಕ್ಕೆ ತರುತ್ತಿಲ್ಲ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬುವ ಸಲುವಾಗಿ ಕರೆ ತರುತ್ತಿದ್ದೇವೆ. ಮಂಡ್ಯದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮದು ಕುಟುಂಬ ರಾಜಕಾರಣ ಎಂಬ ಟೀಕೆಗಳಿಗೆ ತಿರುಗೇಟು ನೀಡಿದ್ರು. ಒಂದು ಕಣ್ಣೀರು ಒರೆಸಲು ಕುಮಾರಸ್ವಾಮಿಯ ಎರಡು ಬೆಂಬಲವಾಗಿ ನಿಲ್ಲಲು ಜೆ ಡಿ ಎಸ್ ಪಕ್ಷವನ್ನ ಮುಂದೆ ಬೆಳೆಸಲು ಎಂದು ಹೇಳಿದ್ರು. ಮೋದಿ ಹೇ ತೋ ಮುಮ್ಕಿನ್ ಹೇ, ಇದುವೇ ಬಿಜೆಪಿ ಚುನಾವಣಾ ಘೋಷವಾಕ್ಯ. ಮೋದಿಯ ಜನಪ್ರಿಯತೆಯ ಲಾಭ ಪಡೆಯಲು ಮುಂದಾಗಿರುವ ಬಿಜೆಪಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಜನಪ್ರಿಯತೆಯ ಲಾಭವನ್ನು ಪರಿಪೂರ್ಣವಾಗಿ ಪಡೆಯಲು ಮುಂದಾಗಿರುವ ಬಿಜೆಪಿ. ಮೋದಿ ಹೇ ತೋ ಮುಮ್ಕಿನ್ ಹೇ, ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ಲೋಕಸಭೆಯ ಚುನಾವಣೆ ಎದುರಿಸಲು ಮುಂದಾಗಿದೆ. ಬಿಜೆಪಿ ಪ್ರಚಾರ ಸಮಿತಿಯ ಮುಖ್ಯಸ್ಥರಾಗಿರುವ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ತಮ್ಮ ಬ್ಲಾಗ್ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ದಿನವಿಡೀ ಕೆಲಸ ಮಾಡುವ ಮೂಲಕ ಮೋದಿಯವರು ಅವಿಶ್ರಾಂತತೆಯನ್ನ ಮೆರೆದಿದ್ದಾರೆ. ಶೀಘ್ರವಾಗಿ ಕಲಿಯುವಂತಹ ವ್ಯಕ್ತಿಯಾಗಿರುವ ಅವರು ಸಂಕೀರ್ಣ ವಿಚಾರಗಳಲ್ಲೂ ಸ್ಪಷ್ಟತೆ ಹಾಗೂ ಬದ್ಧತೆಯೊಂದಿಗೆ ಚುರುಕಿನಿಂದ ನಿರ್ಧಾರ ಕೈಗೊಂಡಿದ್ದಾರೆ. ಕೆಲಸಗಾರ ಎಂಬ ಅವರ ಇಮೇಜನ್ನ ಬಹುತೇಕ ಭಾರತೀಯರು ಗುರುತಿಸಿದ್ದಾರೆ. ನಿರ್ಧಾರ ಕೈಗೊಂಡು ಅದನ್ನು ಜಾರಿಗೊಳಿಸುವ ಭಾರತದ ವೇಗ ಕಂಡು ವಿಶ್ವದ ಹಲವಾರು ಮಂದಿ ಬೆರಗುಗೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಮೋದಿ ಹೇ ತೋ ಮುಮ್ಕಿನ್ ಹೇ ಎಂಬ ಘೋಷಣೆಯನ್ನ ಲೋಕಸಭಾ ಚುನಾವಣೆಗೆ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. 2014 ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಎಂಬ ಘೋಷಣೆಯೊಂದಿಗೆ ಎದುರಿಸಿ ವಿಜಯಶಾಲಿಯಾಗಿತ್ತು. ಇಸ್ ತರಹ ಕೆ ಅನೇಕ ಕಾಮ್ ಜಿನ್ಕೋ ಆಜ್ ತಕ್ ಕಿ ಸರ್ಕಾರ ನಾಮುಮ್ಕಿನ್ ಮಾನ್ತಿ ರಹಿ ಲೇಕಿನ್ ಮೋದಿ ಹೇ ತೋ ಮುಮ್ಕಿನ್ ಹೇ. ಮೇ ಆಪ್ ಲೋಗೋ ಸೇ ಕುಛ್ ಸವಾಲ್ ಪೂಛನಾ ಚಾಹತಾ ಹೂನ್, ಕ್ಯಾ ಆಪ್ ಜವಾಬ್ ದೇಂಗೆ? ಆಪ್ ಜವಾಬ್ ದೇಂಗೆ? 26/11 ಕೋ ಮುಂಬೈ ಮೇ ಜಬ್ ಆತಂಕವಾದಿಯೋ ನೇ ಹಮಲಾ ಕಿಯಾ, ಅನೇಕ ಲೋಗ್ ಮಾರೇ ಗಯೇ, ಕ್ಯಾ ದಿಲ್ಲಿ ಮೇ ಬೈಠಿ ಹುಯಿ ಉಸ್ ಸಮಯ ಕಿ ಸರ್ಕಾರ ನೇ ಕೋಯಿ ಕದಮ ಉಠಾನಾ ಚಾಹಿಯೇ ಥಾ ಕಿ ನಹಿ ಚಾಹಿಯೇ ಥಾ? ಉನ್ಹೋನೆ ಪಾಕಿಸ್ತಾನ ಕಾ ಜವಾಬ್ ಮಾಂಗನಾ ಚಾಹಿಯೇ ಥಾ ಕಿ ನಹಿ? ಉನ್ಹೋನೆ ಕುಛ್ ಕಿಯಾ ಥಾ? ಕುಛ್ ಕಿಯಾ ಥಾ? ಹಾಥ್ ಪೆ ಹಾಥ್ ಲಗಾಕರ್ ಬೈಠೆ ರಹೆ ಥೆ ಕಿ ನಹಿ? ಕ್ಯಾ ಯೇ ಹಿಂದೂಸ್ತಾನ ಕೆ ನಾಗರಿಕೋ ಕೆ ಸಾಥ್ ಅನ್ಯಾಯ ಹೈ ಕಿ ನಹಿ? ಐಸೆ ಲೋಗೋ ಕೋ ಜವಾಬ್ ದೇನಾ ಚಾಹಿಯೇ ಕಿ ನಹಿ ದೇನಾ ಚಾಹಿಯೇ? ಉಸ್ಕೆ ಬಾದ್ ಮುಂಬೈ ಮೇ